ಲಿಂಗಸುಗುರು ತಾಲೂಕಿನ ಭೋಗಾಪುರ ಮತ್ತು ತುರುಡಗಿ ಗ್ರಾಮದಲ್ಲಿ ಬೆಳೆ ನಷ್ಟದಿಂದಾಗಿ ಆರ್ಥಿಕ ಸಂಕಷ್ಟದಿಂದ ಆತ್ಮಹತ್ಯೆಗೆ ಶರಣಾದ ರೈತರಿಗೆ ಜಿಲ್ಲಾಡಳಿತ ಕೂಡಲೇ 50 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಬೇಕೆಂದು ಭಾರತೀಯ ಕಿಸಾನ್ ಸಂಘ ಆಗ್ರಹಿಸಿದೆ. ಈ ಕುರಿತು ಮಾಧ್ಯಮ ಗೋಷ್ಠಿ ನಡೆಸಿ ಮಾತನಾಡಿದ ಸಂಘದ ತಾಲೂಕಧ್ಯಕ್ಷ ಗಂಗನಗೌಡ ಪಾಟೀಲ್ ಯರಗುಂಟಿ, ಕಳೆದ ಕೆಲವು ದಿನಗಳಿಂದ ವಾಯುಭಾರ ಕುಸಿತದಿಂದಾಗಿ ಸುರಿದ ಕುಂಭದ್ರೋಣ ಮಳೆಯು ತಾಲೂಕಿನ ಅನ್ನದಾತರನ್ನ ಕಂಗಾಲಾಗಿಸಿದ್ದು, ಅಕಾಲಿಕ ಮಳೆಯಿಂದಾಗಿ ಸಾವಿರಾರು ಎಕರೆಯಲ್ಲಿ ರೈತರು ಬೆಳೆದ ಬೆಳೆಗಳು ಸಂಪೂರ್ಣ ನಾಶವಾಗಿವೆ. ಇದರಿಂದ ರೈತರು ಆರ್ಥಿಕವಾಗಿ ತೀವ್ರ ಸಂಕಷ್ಟವನ್ನು ಎದುರಿಸಬೇಕಾಗಿದೆ. ಆದ್ದರಿಂದ ಈ ಕೂಡಲೇ ಜಿಲ್ಲಾಡಳಿತ ತಾಲೂಕಿನಾದ್ಯಂತ ತೊಗರಿ, ಭತ್ತದ ಬೆಳೆಯ ಜೊತೆಗೆ ಉಳಿದೆಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆಯ ಜೊತೆಗೆ ಖರೀದಿ ಕೇಂದ್ರ ಸ್ಥಾಪಿಸಬೇಕು. ಶೀಘ್ರವೇ ಬೆಳೆ ಹಾನಿ ಸಮೀಕ್ಷೆ ನಡೆಸಿ ಪರಿಹಾರ ನೀಡಬೇಕು. ರೈತರು ಬೆಳೆಗಾಗಿ ಖರ್ಚು ಮಾಡಿದ ಹಣಕ್ಕೆ ನೂರಕ್ಕೆ ನೂರರಷ್ಟು ಪರಿಹಾರ ಕೊಡಬೇಕು. ಕಂದಾಯ ಅಧಿಕಾರಿಗಳು ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಖರೀದಿ ಕೇಂದ್ರಗಳಲ್ಲಿ ಪಾರದರ್ಶಕತೆಯನ್ನು ಪಾಲಿಸಬೇಕು. ಮಾರುಕಟ್ಟೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ಆಗ್ರಹಿಸಿ, ರೈತರ ಬೇಡಿಕೆಗಳನ್ನು ಕಡೆಗಣಿಸಿದ್ದಲ್ಲಿ ಜಿಲ್ಲೆಯಾದ್ಯಂತ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ತಿಳಿಸಿದರು. ಅದರ ಜೊತೆಗೆ ಸರ್ಕಾರದಿಂದ ಅವರ ಕುಟುಂಬಕ್ಕೆ 50 ಲಕ್ಷ ರೂಪಾಯಿಯನ್ನು ಪರಿಹಾರ ಕೊಡಬೇಕೆಂದು ಭಾರತೀಯ ಕಿಸಾನ್ ಸಂಘದಿಂದ ನಾವು ಆಗ್ರಹಿಸುತ್ತೇವೆ. ಅದರ ಜೊತೆ ನಮಗೆ ಕೆಲವೊಂದು ಬೇಡಿಕೆಗಳು ಅಂದರೆ, ಈಗ ಅಕಾಲಿಕ ಮಳೆಯಿಂದ ಈಗ ಏನು ಸಾವಿರಾರು ಹೆಕ್ಟೇರ್ಗಳಲ್ಲಿ ಬೆಳೆ ನಾಶ ಆಗಿರ್ಬೋದು. ಈಗ ಕುದುರೆ ಬೆಳೆ ಇರ್ಬೋದು, ಆಮೇಲೆ ಭತ್ತ ಇರ್ಬೋದು, ಆಮೇಲೆ ದಾಳಿಂಬೆ ಇರ್ಬೋದು, ಆಮೇಲೆ ಕೊಕ್ಕ ಇರ್ಬೋದು, ಆ ಥರ ಒಂದು ಬೆಳೆ ನಾಶ ಆಗುತ್ತೆ. ಕೆಲವೊಂದು ಬೇಡಿಕೆಗಳು ಅಂದರೆ, ಈಗ ಆಮೇಲೆ ರೈತರು ತಮ್ಮ ಹೊಲದಲ್ಲಿ ಬೆಳೆದ ಬೆಳೆಗೆ ಖರ್ಚು ಮಾಡಿದ ಹಣಕ್ಕೆ 100ಕ್ಕೆ 100% ಪರಿಹಾರ ಕೊಡಬೇಕು. ಈಗ ನಾವೇನು ಎಷ್ಟು ಬೆಳೆ ಖರ್ಚು ಮಾಡಿರ್ತಲ್ಲ, ಅವ್ರಿಗೆ 100% ಅವರಿಗೆ ಖರ್ಚು ಏನಾಗಿರ್ತಲ್ಲ, ಅದನ್ನು ಪರಿಹಾರ ಕೊಡಬೇಕಂತ ಮನವಿ ಮಾಡ್ತೀವಿ. ಆಮೇಲೆ ಕಂದಾಯ ಅಧಿಕಾರಿಗಳು ಗ್ರಾಮಗಳಲ್ಲಿ ಕಡ್ಡಾಯವಾಗಿ ಆದರೂ ಈಗ ರೈತರು ಏನೇನು ಸಮಸ್ಯೆಗಳು ಅದಕ್ಕೆ ಸ್ಪಂದಿಸಬೇಕು. ಆಮೇಲೆ ಖರೀದಿ ಕೇಂದ್ರಗಳಲ್ಲಿ ಪಾರದರ್ಶಕತೆಯನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಈ ಸಂದರ್ಭದಲ್ಲಿ ಕಿಸಾನ್ ಸಂಘದ ತಾಲೂಕು ಸದಸ್ಯರಾದ ಅಯ್ಯಪ್ಪ ಐಚುನಾಳ್, ಶರಣಪ್ಪ ಯರಗುಂಟಿ ಉಪಸ್ಥಿತರಿದ್ದರು.